ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬರೂ ಕನ್ನಡದಲ್ಲಿ ಕಾನೂನನ್ನು ತಿಳಿದುಕೊಳ್ಳುವ ಸಲುವಾಗಿ ಈ ವಿಡಿಯೋವನ್ನು ಮಾಡಿದ್ದೇವೆ ದಯವಿಟ್ಟು ಈ ವಿಡಿಯೋವನ್ನು ನೋಡುತ್ತಿರುವಂತಹ ಪ್ರತಿಯೊಬ್ಬರು ಸಹ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಮುಂದಿನ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ಪಡೆಯಿರಿ ಇಂದಿನ ತರಗತಿಯಲ್ಲಿ ಲೋಟಸ್ ಪ್ರಕರಣದ ಕುರಿತು ಚರ್ಚೆ ಮಾಡೋಣ ಲೋಟಸ್ ಪ್ರಕರಣ ಈ ಪ್ರಕರಣದಲ್ಲಿ ಲೋಟಸ್ ಎಂಬುದು ಫ್ರೆಂಚ್ ನೌಕೆಯಾಗಿದ್ದು ಫ್ರಾನ್ಸಿನ ಧ್ವಜದೊಂದಿಗೆ ಉಚ್ಚ ಸಮುದ್ರದ ಮೇಲೆ ಪಯಣಿಸುತ್ತಿತ್ತು ಬಾಜ್ ಕೋಟಾ ಎಂಬುದು ಟರ್ಕಿ ದೇಶದ ನೌಕೆಯಾಗಿದ್ದು ಅದೂ ಸಹ ಉಚ್ಚ ಸಮುದ್ರದ ಮೇಲೆ ಪಯಣಿಸುತ್ತಿತ್ತು ಲೋಟಸ್ ಹಡಗಿನ ಕ್ಯಾಪ್ಟನ್ ಡೆಮಾನ್ಸ್ ಹಾಗೂ ಕೋಟಾ ಹಡಗಿನ ಕ್ಯಾಪ್ಟನ್ ಆಸನ್ಬೆ ಆಗಿದ್ದರು ಇವರಿಬ್ಬರ ನಿರ್ಲಕ್ಷ್ಯದಿಂದಾಗಿ ಎರಡೂ ಹಡಗುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದವು ಪರಿಣಾಮವಾಗಿ ಎರಡೂ ಹಡಗುಗಳು ಹಾನಿಗೊಳಗಾದವು ಅದರಲ್ಲೂ ಮುಖ್ಯವಾಗಿ ಬಾರ್ಚ್ಕೋಟಾ ಹಡಗು ತೀವ್ರ ಹಾನಿಗೊಳಗಾಯಿತು ಅದರಲ್ಲಿದ್ದ ಹಲವಾರು ಜನ ಮೃತರಾದರು ಮತ್ತು ಹಲವಾರು ಜನರು ಗಾಯಗೊಂಡರು ತದನಂತರ ಎರಡೂ ಹಡಗುಗಳು ಫ್ರಾನ್ಸ್ ದೇಶದ ಬಂದರಕ್ಕೆ ಬಂದು ಲಂಗರು ಹಾಕಲು ಈ ಇಬ್ಬರೂ ಕ್ಯಾಪ್ಟನ್ಗಳನ್ನು ಟರ್ಕಿ ದೇಶವು ಬಂಧಿಸಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಡಿಸಿತು ನ್ಯಾಯಾಲಯದ ಮುಂದೆ ವಿಚಾರಣೆ ಪ್ರಾರಂಭವಾಯಿತು ತಮ್ಮ ದೇಶದ ಅನ್ನು ಬಂಧಿಸಿ ನ್ಯಾಯಾಧಿಕರಣಕ್ಕೆ ಚಲಾಯಿಸುತ್ತಿದ್ದು ಫ್ರಾನ್ಸ್ ದೇಶವು ಟರ್ಕಿ ದೇಶದ ವಿರುದ್ಧ ತಕರಾರು ಸಲ್ಲಿಸಿತು ಫ್ರಾನ್ಸ್ ದೇಶವು ಟರ್ಕಿ ದೇಶಕ್ಕೆ ತಮ್ಮ ದೇಶದ ಹಡಗಿನ ಕ್ಯಾಪ್ಟನ್ ಮೇಲೆ ನ್ಯಾಯಾಧೀಕರಣವಿಲ್ಲವೆಂದು ವಾದಿಸಿತು ತದನಂತರ ಎರಡೂ ದೇಶಗಳು ಪ್ರಕರಣದ ಇತ್ಯರ್ಥಕ್ಕೆ ಶಾಶ್ವತ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಮೊರೆ ಹೋದವು ಈಗ ಶಾಶ್ವತ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಂದೆ ಬಂದ ಪ್ರಶ್ನೆ ಎಂದರೆ ಫ್ರಾನ್ಸ್ ದೇಶವು ಒಂದು ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ನಿಯಮವನ್ನು ಕೇಳುತ್ತಿದೆ ಆ ಸಾಂಪ್ರದಾಯಿಕ ನಿಯಮವೇನೆಂದರೆ ಯಾವುದೇ ವ್ಯಕ್ತಿ ಸಮುದ್ರ ಉಚ್ಚ ಸಮುದ್ರದಲ್ಲಿ ಹಡಗಿನ ಮೇಲೆ ಅಪರಾಧವೆಸಗಿದರೆ ಅದು ಯಾವ ದೇಶದ ಹಡಗು ಆಗಿರುತ್ತದೆಯೋ ಆ ದೇಶಕ್ಕೆ ಮಾತ್ರ ನ್ಯಾಯಾಧೀಕರಣವಿರುತ್ತದೆ ಅನ್ಯ ರಾಷ್ಟ್ರಗಳಿಗಿಲ್ಲ ಇಲ್ಲಿ ಫ್ರಾನ್ಸ್ ದೇಶದ ಹಡಗು ಲೋಟಸ್ನಲ್ಲಿ ಫ್ರಾನ್ಸ್ ದೇಶದ ಕ್ಯಾಪ್ಟನ್ನನು ಫ್ರಾನ್ಸ್ ದೇಶದ ಹಡಗಿನ ಮೇಲೆ ಅಪರಾಧ ಮಾಡಿದ್ದಾನೆ ಆದ್ದರಿಂದ ಫ್ರಾನ್ಸ್ ದೇಶಕ್ಕೆ ಹೊರತುಪಡಿಸಿ ಇನ್ಯಾವುದೇ ದೇಶಕ್ಕೆ ಫ್ರಾನ್ಸ್ ದೇಶದ ಕ್ಯಾಪ್ಟನ್ನಾದ ಡಾಮನ್ಸ್ನನ್ನು ನ್ಯಾಯಾಧಿಕರಣಕ್ಕೆ ಒಳಪಡಿಸುವ ಅಧಿಕಾರವಿಲ್ಲವೆಂದು ಫ್ರಾನ್ಸ್ ದೇಶದ ವಾದ ಮುಖ್ಯವಾಗಿ ಫ್ರಾನ್ಸ್ ದೇಶ ಹೇಳುವುದೇನೆಂದರೆ ಯಾವುದೇ ವ್ಯಕ್ತಿ ಹಡಗಿನ ಮೇಲೆ ಅಪರಾಧ ಮಾಡಿದ್ದರೆ ಅದು ಯಾವ ದೇಶದ ಧ್ವಜವನ್ನು ಹೊಂದಿರುತ್ತದೆಯೋ ಆ ದೇಶಕ್ಕೆ ಮಾತ್ರ ಅಧಿಕಾರ ವ್ಯಾಪ್ತವಿದೆ ಇನ್ನುಳಿದ ದೇಶಕ್ಕೆ ಇರುವುದಿಲ್ಲ ಎಂಬ ಸಾಂಪ್ರದಾಯಿಕ ನಿಯಮವನ್ನು ಪ್ರತಿಪಾದಿಸುತ್ತದೆ ಇಲ್ಲಿ ನ್ಯಾಯಾಲಯವು ಧ್ವಜ ದೇಶದ ಅಧಿಕಾರ ವ್ಯಾಪ್ತಿಯನ್ನು ಒಪ್ಪಿಕೊಂಡಿತು ಅಂದರೆ ಫ್ರಾನ್ಸ್ ದೇಶದ ಹಡಗಿನ ಮೇಲೆ ಫ್ರಾನ್ಸ್ ದೇಶದ ಕ್ಯಾಪ್ಟನ್ ಅಪರಾಧ ಮಾಡಿದರೆ ಫ್ರಾನ್ಸ್ ದೇಶಕ್ಕೆ ಅಧಿಕಾರ ವ್ಯಾಪ್ತಿ ಇದೆ ಅಂದರೆ ಡೆಮಾನ್ಸನ್ನು ಶಿಕ್ಷಿಸುವ ಅಧಿಕಾರ ಫ್ರಾನ್ಸ್ ದೇಶಕ್ಕೆ ಇದೆ ಇದರರ್ಥ ಬೇರೆ ದೇಶಕ್ಕೆ ಅಧಿಕಾರ ವ್ಯಾಪ್ತಿ ಇರುವುದಿಲ್ಲವೆಂದಲ್ಲ ಈ ಪ್ರಕರಣದಲ್ಲಿ ಡೆಮಾನ್ಸನ್ನು ಅಪರಾಧ ಎಸಗಿದ್ದು ಫ್ರಾನ್ಸ್ ದೇಶದ ಹಡಗಾಗಿದ್ದರೂ ಎರಡೂ ಹಡಗುಗಳಿಗೆ ಡಿಕ್ಕಿಯಾಗಿ ಅದರ ಪರಿಣಾಮ ಟರ್ಕಿ ದೇಶದ ಹಡಗಿನ ಮೇಲೆ ಆಗಿದೆ ಟರ್ಕಿ ದೇಶದ ಹಡಗು ಟರ್ಕಿ ದೇಶದ ತೇಲುವ ದ್ವೀಪವಾಗಿದ್ದು ಪರಿಣಾಮ ಟರ್ಕಿ ದೇಶದ ಹಡಗಿನ ಮೇಲೆ ಆಗಿದೆ ಎಂದಾದರೆ ಟರ್ಕಿ ದೇಶದ ಭೂಪ್ರದೇಶದ ಮೇಲೆ ಆದಂತಾಯಿತು ಅಂದರೆ ಅಪರಾಧ ಗುರಿಯಾಗಿಟ್ಟುಕೊಂಡ ದೇಶದ ಭೌಗೋಳಿಕ ಸಿದ್ಧಾಂತದ ಅನ್ವಯ ಟರ್ಕಿ ದೇಶಕ್ಕೂ ನ್ಯಾಯಾಧೀಕರಣವಿದೆ ಟರ್ಕಿ ದೇಶವು ನ್ಯಾಯಾಧಿಕರಣವನ್ನು ಚಲಾಯಿಸಿದ್ದಲ್ಲಿ ಯಾವುದೇ ತಪ್ಪಿಲ್ಲ ಎಂದು ತೀರ್ಪು ಕೊಟ್ಟಿತು